ಕೊನೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೇಶ್ ಇದೀಗ ಹೊರಗಡೆ ತೆರಳಿದ್ದಾರೆ, ಬೆಂಗಳೂರಿನಿಂದ ಹೊರಗೆ. ಅಂದ್ರೆ ಗಂಡ ದರ್ಶನ್ ಒಂದ್ ಕಡೆ ಜೈಲು ವಾಸ, ಪತ್ನಿಗೆ ಚಿಂತೆ ಇದ್ದೇ ಇರುತ್ತೆ. ಬೆಂಗಳೂರಿನಿಂದ ಸ್ವಲ್ಪ ದೂರ ತೆರಳಿದ್ದಾರೆ ವಿಜಯಲಕ್ಷ್ಮಿ. ಕೊಡಗಿನ ರೆಸಾರ್ಟ್ ಒಂದಕ್ಕೆ ಪುತ್ರನ ಜೊತೆ ವಿರಾಮದಲ್ಲಿದ್ದಾರೆ. ಕೆಲ ದಿನಗಳ ಮಟ್ಟಿಗೆ ರೆಸಾರ್ಟ್ನಲ್ಲಿ ವಿಜಯಲಕ್ಷ್ಮಿ ರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಆಪ್ತರು, ಕುಟುಂಬಸ್ಥರು, ವಕೀಲರ ಜೊತೆಗೂ ಕೂಡ ಸಮಾಲೋಚನೆ ಮಾಡಿದ್ದಾರೆ ಈಗಾಗಲೇ ಅಂತ ಹೇಳಲಾಗ್ತದೆ. ಜಿ ಕನ್ನಡ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಸದ್ಯ ಮಾಹಿತಿ ಲಭ್ಯ ಆಗಿದೆ. ಈ ಒಂದು ಯಾಕಂತಂದರೆ ಎಲ್ಲ ಕಡೆಯಿಂದಲೂ ಕೂಡ ಪ್ರಶ್ನೆ, ಆರೋಪ, ಇವರ ಹಿಂದಿನ ಒಂದು ಬದುಕಿನ ವಿಚಾರಗಳಾಗಿರಬಹುದು, ಮುನ್ನೆಲೆಗೆ ಬಂದಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಒಂದು ಕ್ಷಣ ವಿಚಲಿತ ಆಗುವಂತೆ ಮಾಡುತ್ತೆ. ಪುತ್ರ ವಿನೇಶ್ ಕೂಡ ಈಗ ಸ್ವಲ್ಪ ದಿನಗಳ ಹಿಂದೆ ಭಾವುಕ ಪತ್ರವೊಂದನ್ನು, ಸಂದೇಶವನ್ನು ಕೂಡ ಬರೆದಿದ್ರು. ಸೊ ನನಗೂ ಕೂಡ ಆಘಾತ ಆಗ್ತಾ ಇದೆ ಈ ರೀತಿಯಾಗಿ ನನ್ನ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇದೀಗ ಇದೆಲ್ಲದರಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಬೇಕು, ಕೊಂಚ ಬ್ರೇಕ್ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೇಶ್ ಈಗಾಗಲೇ ಬ್ರೇಕ್ ತೆಗೆದುಕೊಂಡು ಕೊಡಗಿನ ರೆಸಾರ್ಟ್ ಒಂದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಪುತ್ರ ವಿನೇಶ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಇಬ್ಬರು ಕೂಡ ಕೊಂಚ ಅಸಮಾಧಾನಗೊಂಡಿದ್ರು, ಯಾಕಂತಂದ್ರೆ ಇಡೀ ಪ್ರಕರಣ ಆ ರೀತಿಯಾಗಿದೆ, ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ದರ್ಶನ್ ಪ್ರಕರಣ. ಸೊ ಈಗ ಬ್ರೇಕ್ ತೆಗೆದುಕೊಂಡಿದ್ದಾರೆ ಅನ್ನೋದು ಡೀಟೇಲ್ಸ್ ನೋಡೋದಾದ್ರೆ. ಎಸ್ ಶಿಲ್ಪಾ, ಗೊತ್ತಿದೆ, ಕಳೆದ ಒಂದು 10-15 ದಿನಗಳಿಂದ ಕಂಪ್ಲೀಟ್ ಆಗಿ ನೊಂದು ಹೋಗಿದ್ದಾರೆ ಅಂತಾನೆ ಹೇಳಬಹುದು. ಒಂದಷ್ಟು ಜನ ಇದೀಗ ದರ್ಶನ್ ಅವರ ವಿರುದ್ಧ ಮಾತನಾಡ್ತಿರುವಂತದ್ದು, ದರ್ಶನ್ ಅವರ ಬಗ್ಗೆ ಏನೇನೋ ಹೇಳ್ತಾ ಇರುವಂತದ್ದು, ಮಗ ಆಗಿರ್ಬೋದು, ಪತ್ನಿಗೆ ಆಗಿರ್ಬೋದು, ಅಥವಾ ಸಂಬಂಧಿತ ಎಲ್ರಿಗೂ ಕೂಡ ಒಂಥರ ಮನಸ್ಸಿಗೆ ಘಾಸಿ ಉಂಟು ಮಾಡಿದೆ. ಅದನ್ನ ಅವರು ಕೆಲವು ಸತಿ ಈ ಸಂದರ್ಭವನ್ನ ಬಳಸ್ಕೊಂಡು ಏನೇನೋ ಮಾತನಾಡೋರಿಗೆ ಆ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾರೆ ಅಂತ ಹೇಳಿ ಎರಡು ಬಾರಿ ಅವರು ಏನ್ ಪೋಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಹಾಕೊಂಡಿದ್ರು. ಜೊತೆಗೆ ಮಗ ಕೂಡ ತಂದೆಯ ಪರವಾಗಿ, ನಾನು ಒಬ್ಬ ಇದೀನಿ, ನನಗೂ 15 ಹುಡುಗ ನಾನು, ನನಗೂ ಎಲ್ಲವೂ ಅರ್ಥ ಆಗುತ್ತೆ, ಮಾತನಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ ಅನ್ನೋ ಅರ್ಥದಲ್ಲಿ ಅವರು ಆತ ಕೂಡ ಸ್ಟೇಟಸ್ ಅನ್ನ ಹಾಕೊಂಡಿದ್ವಂತದ್ದು. ಈಗ ಮೊನ್ನೆಯಿಂದಲೂ ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಭೇಟಿ ಮಾಡಿ ಬಂದ ಬಳಿಕ ಈಗ ಗೊತ್ತೇ ಮಗನನ್ನ ಸಮಾಧಾನ ಪಡಿಸ್ಬೇಕು ತಾಯಿಯಾದವರು, ಮಗನಿಗೂ ಕೂಡ ಬುದ್ಧಿ ಹೇಳಿದ ಸಂದರ್ಭದಲ್ಲಿ ಸ್ವಲ್ಪ ನೀನು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ, ಇದಕ್ಕೋಸ್ಕರ ಅವ್ರಿಗೊಂದು ಖಾಸಗಿ ಆಗಿ ಇರುವಂತ ಅಗತ್ಯತೆ ಬಂದಿತ್ತು ಅಂತ ಹೇಳಲಾಗ್ತದೆ. ಅದಕ್ಕೋಸ್ಕರ ಅವರು ಕೊಡಗಿನ ಖಾಸಗಿ ರೆಸಾರ್ಟ್ ನಲ್ಲಿ ತಾಯಿ ಮಗ ಇಬ್ರು ಕೂಡ ಅಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಡೀ ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಅದೇ ಅಷ್ಟು ಸಣ್ಣ ಈ ಸಣ್ಣ ಪ್ರಮಾಣದ ನೋವಲ್ಲ, ಆ ದೊಡ್ಡ ಪ್ರಮಾಣದ ನೋವಾಗಿರೋದ್ರಿಂದ ಅದರಿಂದ ಹೊರಗ್ ಬರೋದಕ್ಕೂ ಅಷ್ಟು ಈಸಿ ಇಲ್ಲ. ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ಬೇಲ್ ಮೂಲಕ ಹೊರ ತರಬೇಕು ಅನ್ನೋದು ಕೂಡ ಇಲ್ಲಿ ವಿಜಯಲಕ್ಷ್ಮಿ ಅವರ ಒಂದು ಪ್ರಯತ್ನ ಸಾಗ್ತಾನೆ ಇದೆ. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ಗಳ ಜೊತೆ ಕೂಡ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಟುಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಪ್ರಯತ್ನದಲ್ಲಿ ಅವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಮಗನ ಎಜುಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆತನನ್ನ ಒಂದು ರೀತಿಯಲ್ಲಿ ಎಲ್ಲ ವಿಚಾರಗಳಿಂದ ಸ್ವಲ್ಪ ಮೈಂಡ್ ಅನ್ನ ಡೈವರ್ಟ್ ಮಾಡುವಂತ ಅಗತ್ಯತೆ ಇಬ್ರಿಗೂ ಕೂಡ ಇದೆ. ಅಲ್ಲಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಇದೆ, ವಿನೀಶ್ಗೂ ಕೂಡ ಇದೆ. ಇದಕ್ಕೋಸ್ಕರ ಪ್ರಕೃತಿಯ ಮಡಿಲು ಅಂತ ಬಂದಾಗ ಕೊಡಗು ಅಂತ ಬಂದ್ರೆ ಪ್ರಕೃತಿಯ ಮಡಿಲು ಅಂತಾನೆ ಹೇಳ್ಬೋದು. ಅಲ್ಲಿ ಒಂದಷ್ಟು ದಿನಗಳ ಕಾಲ ಸಮಯವನ್ನ ಸ್ಪೆಂಡ್ ಮಾಡ್ಬೇಕು ನಮ್ಮ ಕಾರಣಕ್ಕೋಸ್ಕರ ಕೊಡಗಿನ ಖಾಸಗಿ ರೆಸಾರ್ಟ್ ನಲ್ಲಿ ಈಗ ತಾಯಿ ಮಗ ಇದ್ರು ಕೂಡ ವಿಶ್ರಾಂತಿ ಮೋಡ್ ನಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಶಿಲ್ಪಾ, ಓಕೆ, ಧನ್ಯವಾದ ಯಶೋಧ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.